ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಂ ಎಲ್ ಎ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ಬಿಜೆಪಿಯಿಂದ ಮಾರುತಿ ಅಷ್ಟಕ್ಕೆ ಜೊತೆಗೆ ಬಸವರಾಜ್ ಹುಂದ್ರಿ ಇವರ ಹೆಸರು ಬರ್ತಾ ಇದೆ ಇನ್ನು ಫೈನಲ್ ಆಗಿಲ್ಲ ಬಿಜೆಪಿಯಿಂದ ಸೊ ಬಿಜೆಪಿ ಹೊಸ ಕಾಂಗ್ರೆಸ್ ಫೈಟ್ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಲ್ಲಿ ಒಂದು ರೀತಿ ಹಿರಿಯ ನಾಯಕರು ಜೊತೆಗೆ ಬೆಳಗಾವಿ ಭಾಗದಲ್ಲಿ ರಮೇಶ್ ಜಾರಕಿಹೊಳಿಗಿದ್ದಷ್ಟೇ ಅವ್ರಿಗೆ ನೇಮು ಫೇಮ್ ಇದೆ ಅಂದ್ರೆ ಇವ್ರಿಗೆ ಸ್ವಲ್ಪ ಪ್ರಗತಿಪರರು ಅನ್ನೋ ಒಂದು ವಿಚಾರವಾಗಿ ಡಿಫ್ರೆಂಟ್ ಇವರು ಇರೋ ಇರ್ತಕ್ಕಂಥ ಸೋದರಲ್ಲೇ ಒಂದು ಸತೀಶ್ ಜಾರಕಿಹೊಳಿ ಡಿಫ್ರೆಂಟು ಸೊ ಇಷ್ಟೆಲ್ಲ ಕೆಲವೊಂದಿಷ್ಟು ನೆಗೆಟಿವ್ ಮಾಡ್ಕೊಂಡಿದ್ರು ಒಂದು ಎರಡು ಹಿಂದೆ ಸೊ ವಿವಾದ ಮಾತಾಡಿ ಏನೋ ವಿವಾದ ಮಾಡ್ಕೊಂಡಿದ್ರು ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡು ಈಗ ಚುನಾವಣೆಗೆ ರೆಡಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಸೊ ಬಿ ಜೆ ಪಿ ಟಿಕೆಟ್ ಮೇಲೆ ನಿರ್ಧಾರಗಳಾಗ್ಬೋದು ದಿನಗಳಲ್ಲಿ ಏನೋ ವ್ಯತ್ಯಾಸ ಆಗ್ಬೋದು ಬಟ್ ಕರ್ನಾಟಕ ಟಿ ವಿಯ ಈಗೇನು ಮಾರ್ಚ್ ಟ್ರೆಂಡಲ್ಲಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಪಡ್ಕೊಂಡಿದ್ರೆ ಯಮಕಿಯಲ್ಲಿ ಬಿಜೆಪಿಯಲ್ಲಿ ಇಬ್ರು ಒಂದಾಗಿ ಎಲೆಕ್ಷನ್ ಮಾಡಿದ್ರೆ ಬದಲಾವಣೆ ಆಗೋಂತ ಚಾನ್ಸಸ್ ಇದೆ ಇಲ್ಲವೇ ಇಲ್ಲ ಅಂತ ಏನಿಲ್ಲ ಈ ಒಂದು ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಕಳೆದ ಬಾರಿ ಗೆದ್ದು ಅಲ್ಪ ಮತಗಳಲ್ಲಿ ಅವ್ರು ಏನೋ ಪ್ರಚಾರಕ್ಕ ಹೋಗಲ್ಲ ಅಂತೇನೋ ನಾಮಿನೇಷನ್ ಆಗ್ಬಿಟ್ಟಿದ್ರು ಹಾಗಾಗಿ ಹಿನ್ನಡೆ ಆಯ್ತು ಇವು ಎಲ್ಲವೂ ಇದೆ ಆದ್ರೆ ಸತೀಶ್ ಜಾರಕಿಹೊಳಿ ಪದೇ ಪದೇ ಹಿಂದುತ್ವದ ವಿರೋಧಿ ಹೇಳಿಕೆಗಳನ್ನ ಕೊಡುವಂತದ್ದು ಅವರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ ಅನ್ನೋದು ಒಂದು ರಿಪೋರ್ಟ್ ಇದೆ ಆಮೇಲೆ ಏನಾಗತ್ತೆ ಇವತ್ತು ಈ ಜನ ಹೇಗೆ ಅಂತಂದ್ರೆ ಅಂಬೇಡ್ಕರ್ ಅವ್ರನ್ನೇ ಚುನಾವಣೆಯಲ್ಲಿ ಸೋಲ್ಸಿದ್ರು ಅಲ್ವಾ ಹೌದು ಕಾಂಗ್ರೆಸ್ ಅಂಬೇಡ್ಕರ್ ಗೆ ಬಹಳಷ್ಟು ಅಪಮಾನ ಮಾಡ್ತು ಅನ್ನೋದ್ನ ಪದೇ ಪದೇ ಈ ಬಿ ಎಸ್ ಪಿ ಅವರು ಈ ಅವರು ಹೇಳ್ತಿರ್ತಾರೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅದ್ಭುತವಾದ ಮನುಷ್ಯ ಮೌಢ್ಯತೆನ ದೂರ ಮಾಡ್ಬೇಕು ಅಂತ ಸ್ಮಶಾನದಲ್ಲಿ ಮದುವೆ ಮಾಡೋದು ಊಟ ಮಾಡೋದು ಅವೆಲ್ಲ ಆದ್ರೆ ಜನ ಕೆಲವೊಂದೇನಾಗತ್ತೆ ಒಬ್ಬ ಶಾಸಕ ಆಗೋ ನಿರೀಕ್ಷೆಗಳು ಇರ್ತಾವಲ್ಲ ಆ ದಿಸಲಿ ಕೆಲಸ ಮಾಡ್ಲೇಬೇಕಾಗತ್ತೆ ಅಲ್ಲೊಂದು ಸ್ವಲ್ಪ ವ್ಯತ್ಯಾಸಗಳು ಮತ್ತೆ ಜಾತಿ ಗೀತಿ ನೋಡಿ ಓಟ್ ಹಾಕ್ಬೇಡಿ ನಾವು ಕೇಳ್ತೀವಿ ಬಟ್ ಜನ ಚುನಾವಣೆ ಬಂದಾಗ ಜಾತಿ ಸಮುದಾಯ ಧರ್ಮ ನೋಡ್ತಾರೆ ಓಟ್ ಹಾಕ್ತಾರೆ ಅಪರೂಪ ಇಲ್ಲಿ ಮಾರುತಿ ಅಷ್ಟಗಿ ಬಸವರಾಜ್ ಉಂದ್ರಿ ಸೇರಿದಾಗ ಇಡೀ ಬಿಜೆಪಿ ಸಂಘಟನಾತ್ಮಕವಾಗಿ ದೊಡ್ಡ ಮಟ್ಟಕ್ಕೆ ಶಕ್ತಿ ಇದೆ ಸರಿಯಾಗಿ ಏನಾದ್ರು ಒಂದು ಒಂದು ಅಸಮಾಧಾನ ಏನು ಅಂತಂದ್ರೆ ಸತಿ ಜಾರಕೋಳಿ ಹಿಂದೆ ಇರೋರು ಎಲ್ರು ಅವ್ರ ಏನ್ರ ಮಂದಿ ಎಜುಕೇಶನ್ ಎಜುಕೇಟೆಡ್ ಆದಂಗೆ ಪ್ರಶ್ನೆ ಮಾಡೋ ಇದ್ ಬರುತ್ತೆ ಕೂಲಿ ಮಾಡೋನ ಮಕ್ಳು ಓದ್ದಾಗ ಅನ್ಸುತ್ತೆ ಅವ್ರು ಏನಾರ ಮಾಲೀಕ ಏನಾರ ದಬ್ಬಾಳಕೆ ಮಾಡಿದ್ರೆ ರೆಬಲ್ ಆಗ್ತಾರೆ ಏಯ್ ನೀನ್ ಯಾವ ಸೀಮಾಂತ ಉಗ್ದು ಹೋಗ್ತಾರೆ ಇಲ್ಲೂ ಅಷ್ಟೇ ಜನ ಎಜುಕೇಟೆಡ್ ಆಗ್ತಿದಂಗೆ ಈ ಪಾಳೆಗಾರಿಕೆ ಕಲ್ಚರ್ ಈ ರಾಜಕಾರಣವನ್ನ ಧಿಕ್ಕರಿಸ್ತಾವ್ರೆ ಬಟ್ ಏನ್ ಬೇಕಾದ್ರೂ ಆಗ್ಬೋದು ಸತೀಶ್ ಜಾರಕಿಹೊಳಿ ಸದ್ಯಕ್ಕೆ ಮುನ್ನಡ ಇದೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆ ಸದ್ಯದ ಬೆಳವಣಿಗೆನ ಮತ್ತೆ ಅವರು ಹಿಂದುತ್ವ ವಿರೋಧಿ ಹೇಳಿಕೆಗಳನ್ನ ಕೊಡುವಂತಹ ಸನ್ನಿವೇಶಗಳು ಸತೀಶ್ ಜಾರಕಿಹೊಳಿಗೆ ಮುಳುಗಾಗ್ಬೋದು ಅಂತಿದೆ ಬಟ್ ಸದ್ಯಕ್ಕೆ ಅಂತ ಅಂತದೇನಿಲ್ಲ ಏನಿಲ್ಲ ಬಟ್ ಇನ್ನೂ ಐವತ್ತು ದಿನ ಇದೆ ವೋಟಿಂಗ್ ಏನ್ ಬೇಕಾರ ಮೇಲೆ ನಿಂತಿದೆ ಸತೀಶ್ ಜಾರಕಿಹೊಳಿ ಅವ್ರ ಲೆಕ್ಕಾಚಾರ ಅಂದ್ರೆ ಅಂತರ ಸತಿ ಜಾರಕಿಹೊಳಿ ಹೇಳಿದ್ ಗೆಲ್ತೀನಿ ನಾನೇ ಅಂತರ ಜಾಸ್ತಿ ಮಾಡ್ಕೋಬೇಕು ಅಂತಿದ್ದಾರೆ ನೋಡೋಣ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಯಮಕನ ಮರಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ